ಕರ್ನಾಟಕದಲ್ಲಿ ಹಬ್ಬುತ್ತಿದೆ ಐಸಿಸ್ ಭಯೋತ್ಪಾದಕ ಜಾಲ. ದಕ್ಷಿಣ ಭಾರತದಲ್ಲಿ ಐಸಿಸ್ ಜಾಲ ವಿಸ್ತರಣೆಗೆ ಯತ್ನ. ಬಂಧಿತ ಮೂವರು ಶಂಕಿತ ಉಗ್ರರಿಂದ ಸ್ಫೋಟಕ. ವಿವರ ಇದು. ಕರ್ನಾಟಕದಲ್ಲಿ ಹಬ್ಬತಾ ಇದೆ ಐಸಿಸ್ ಭಯೋತ್ಪಾದಕ ಜಾಲ. ದಕ್ಷಿಣ ಭಾರತದಲ್ಲಿ ಐಸಿಸ್ ಜಾಲ ವಿಸ್ತರಣೆಗೆ ಯತ್ನಿಸಲಾಗಿತ್ತು. ಬಂಧಿತ ಮೂವರು ಶಂಕಿತ ಉಗ್ರರಿಂದ ಹೊರಬಿದ್ದಂತಹ ಸ್ಫೋಟಕ. ವಿವರ ಇದು. ಕರ್ನಾಟಕ ಸೇರಿ ನಾಲ್ಕು ರಾಜ್ಯಗಳಲ್ಲಿ ಉಗ್ರರ ಸಭೆ ನಡೆದಿತ್ತು. ದೆಹಲಿ ಪೊಲೀಸ್ ವಿಚಾರಣೆಯ ವೇಳೆ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಕರ್ನಾಟಕದಲ್ಲಿ ಭಯೋತ್ಪಾದಕ ಜಾಲ ಹಬ್ತಾ ಇರುವಂತದ್ದು ಸ್ಪಷ್ಟವಾಗ್ತಾ ಇದೆ. ಬಂಧಿತ ಶಂಕಿತ ಉಗ್ರರು ಬಿಚ್ಚಿಟ್ಟಿದ್ದಾರೆ ಸ್ಫೋಟಕ ಸತ್ಯ. ದಿಲ್ಲಿ ಪೊಲೀಸ್ ವಿಚಾರಣೆಯ ವೇಳೆ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಕರ್ನಾಟಕ ಸೇರಿ ನಾಲ್ಕು ರಾಜ್ಯಗಳಲ್ಲಿ ಉಗ್ರರ ಸಭೆ. ದಿಲ್ಲಿ ಪೊಲೀಸ್ ವಿಚಾರಣೆಯ ಸಂದರ್ಭ ಸ್ಫೋಟಕ ಮಾಹಿತಿಯನ್ನ ಕೊಟ್ಟಂತಹ ಶಂಕಿತ ಉಗ್ರರು. ಕರ್ನಾಟಕದಲ್ಲಿ ಹಬ್ಬುತ್ತಾ ಇದೆ ಐಸಿಸ್ ಭಯೋತ್ಪಾದಕ ಜಾಲ. ದಕ್ಷಿಣ ಭಾರತದಲ್ಲಿ ಐಸಿಸ್ ಜಾಲ ವಿಸ್ತರಣೆಗೆ ಯತ್ನಿಸಲಾಗ್ತಾ ಇತ್ತು. ಬಂಧಿತ ಮೂವರು ಶಂಕಿತ ಉಗ್ರರೇನಿದ್ದಾರೆ ಇವರು ಬಾಯ್ಬಿಟ್ಟಂತಹ ಸ್ಫೋಟಕ ಮಾಹಿತಿ ಇದು. ಕರ್ನಾಟಕ ಸೇರಿದಂತೆ ನಾಲ್ಕು ರಾಜ್ಯಗಳಲ್ಲಿ ಉಗ್ರರ ಸಭೆ. ದೆಹಲಿ ಪೊಲೀಸ್ ವಿಚಾರಣೆಯ ವೇಳೆ ಸ್ಫೋಟಕ ಮಾಹಿತಿ ಲಭ್ಯವಾಗಿರುವಂಥದ್ದು. ಕರಾವಳಿಯಲ್ಲಿ ಐಸಿಸ್ ಉಗ್ರರಿಂದ ದಾಳಿಗೆ ಸಂಚು ನಡೆದ ಬಗ್ಗೆ ಗುಪ್ತಚರ ಮಾಹಿತಿಯನ್ನು ಕೊಟ್ಟಿತ್ತು. ಬೆಂಗಳೂರು ಮೈಸೂರಿನಲ್ಲಿ ಉಗ್ರರ ಸ್ಲೀಪರ್ ಸೆಲ್ಗಳ ಬಗ್ಗೆಯೂ ಕೂಡ ಮಾಹಿತಿ ದೊರೆತಿತ್ತು. 2014ರಲ್ಲಿಯೇ ನಡೆದಂತಹ ಒಂದು ಸ್ಕೆಚ್. ಪೌರತ್ವ ಹೋರಾಟ ಬಳಸಿ ಉಗ್ರ ನೇಮಕಕ್ಕೆ ಸಂಚು. ಪೌರತ್ವ ಹೋರಾಟವನ್ನ ಬಳಸಿಕೊಂಡು ಉಗ್ರ ನೇಮಕಕ್ಕೆ ಸಂಚು ರೂಪಿಸಲಾಯಿತು. ಅಲ್ಪಸಂಖ್ಯಾತ ಯುವಕರನ್ನ ಜಿಹಾದ್ಗೆ ಸೆಳೆಯೋದಿಕ್ಕೆ ಯತ್ನ. ಬೆಂಗಳೂರು ಪೊಲೀಸ ತನಿಖೆಯ ವೇಳೆ ಸ್ಫೋಟಕ ಮಾಹಿತಿ ಹೊರಬಿದ್ದಿರುವಂಥದ್ದು. ಪೌರತ್ವ ಕಿಚ್ಚನ್ನ ಬಳಸಿ, ಪೌರತ್ವ ಹೋರಾಟವನ್ನ ಬಳಸಿ ಉಗ್ರ ನೇಮಕಕ್ಕೆ ಸಂಚನ್ನ ರೂಪಿಸಲಾಯಿತು. ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿಗೆ ಷಡ್ಯಂತ್ರ ರೂಪಿಸಿದ್ದಂತಹ ತಂಡ. ಬೆಂಗಳೂರು ಪೊಲೀಸ್ ತನಿಖೆಯ ವೇಳೆ ಸ್ಫೋಟಕ ಮಾಹಿತಿ. ಇದೇ ವರ್ಷ ರಾಜ್ಯದಲ್ಲಿ ವಿಧ್ವಂಸಕ ಕೃತ್ಯಕ್ಕಾಗಿ ಯೋಜನೆಯನ್ನ ರೂಪಿಸಲಾಗಿತ್ತು. ಬೆಂಗಳೂರಿನ ಮೆಹಬೂಬ್ ಪಾಷಾ ಜಿಹಾದಿ ಗ್ಯಾಂಗ್ಗೆ ಕಮಾಂಡರ್, ಸದಸ್ಯರ ನೇಮಕ, ಶಸ್ತ್ರ ಪೂರೈಕೆ, ಬೆಂಗಳೂರು ಮಡಿಕೇರಿಯಲ್ಲಿ ತರಬೇತಿಗೆ ನೀಲ ನಕ್ಷೆ. ಸಹಚರರ ಬಂಧನದ ಬಳಿಕ ತಲೆಮರೆಸಿಕೊಂಡಿದ್ದಂತಹ ಪಾಷಾ ಅರೆಸ್ಟ್ ಆಗಿದ್ದಾನೆ. ಈತನನ್ನ ತನಿಖೆಗೆ ಒಳಪಡಿಸಲಾಯಿತು. ದೆಹಲಿ ಬೆಂಗಳೂರು ಪೊಲೀಸರ ಕಾರ್ಯಾಚರಣೆಯ ವೇಳೆ ಈತನನ್ನ ಸೆರೆ ಹಿಡಿಯಲಾಗಿದೆ. ತನಿಖೆಯ ವೇಳೆ ಸಾಕಷ್ಟು ಮಾಹಿತಿಯನ್ನ ಹೊರಗೆಡವಿದ್ದಾನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಚೇತನ್, ಕರ್ನಾಟಕದಲ್ಲೂ ಕೂಡ ಐಸಿಸ್ ಭಯೋತ್ಪಾದಕ ಜಾಲ ಹಬ್ತಾ ಇದೆ ಅನ್ನುವಂಥದ್ದು ಆತಂಕಕಾರಿ ವಿಚಾರ. ಈಗಾಗಲೇ ಬಂಧಿತರಿಂದ ಏನೆಲ್ಲ ಮಾಹಿತಿಗಳು ತನಿಖಾ ತಂಡಕ್ಕೆ ಲಭ್ಯವಾಗ್ತಾ ಇದೆ ಅಪ್ಡೇಟ್ಸ್ ಕೊಡೋದಾದ್ರೆ? ಹಾ ವೀಣಾ, ಇವಾಗ ಆಲ್ರೆಡಿ ಅಪ್ಡೇಟ್ಸ್ ಹೇಳೋದಾದ್ರೆ ಇವರು ಐಸಿಸ್ ಜೊತೆಗೆ ನಂಟಲ್ದಿರಾ ವಿವಿಧ ರಾಜ್ಯಗಳಲ್ಲಿ ಒಂದು ಮೀಟಿಂಗ್ಗಳನ್ನು ಮಾಡ್ಕೊಳ್ತಿದ್ರು. ಅಂದರೆ ಪೌರತ್ವ ಕಾಯ್ದೆ ಯಾವಾಗ ಬಂತು ಅವತ್ತಿಂದನೂ ಕೂಡ ಪೌರತ್ವ ಕಾಯ್ದೆಯನ್ನು ವಿರೋಧಿಸುವಂತಹ ಅಲ್ಪಸಂಖ್ಯಾತರನ್ನು ಪ್ರಮುಖವಾಗಿ ಟಾರ್ಗೆಟ್ ಮಾಡಿಕೊಂಡು ಅವರನ್ನು ಒಂದು ಈ ರೀತಿ ಜಿಹಾದಿ ಕೃತ್ಯಗಳು ಮತ್ತು ವಿಧ್ವಂಸಕ ಕೃತ್ಯಗಳಿಗೆ ಬಳಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಆತಂಕಕಾರಿ ಮಾಹಿತಿ ಇದೀಗ ಲಭ್ಯವಾಗಿರುವಂಥದ್ದು. ಇದೇ ವರ್ಷದಲ್ಲಿ ಅದು ಅದರಲ್ಲೂ ಕೂಡ ಗಣರಾಜ್ಯೋತ್ಸವಕ್ಕೂ ಮುಂಚೆನೇ ಇಲ್ಲಿ ದೇಶದಲ್ಲಿ ಮತ್ತು ವಿವಿಧ ಬೆಂಗಳೂರಲ್ಲೂ ಕೂಡ ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಅಂದರೆ ಪ್ರಮುಖ ಹಿಂದೂ ಪರ ನಾಯಕರನ್ನು ಒಂದು ಕೊಲ್ಲೋದಕ್ಕೆ ಟ್ರೈನಿಂಗನ್ನು ಪಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಲಭ್ಯ ಆಗ್ತಾ ಇದೆ. ಏನು ಬೆಂಗಳೂರಲ್ಲಿ ಅರೆಸ್ಟ್ ಆದಂತಹ ಮೊಹಮ್ಮದ್ ಜೈದ್, ಇಮ್ರಾನ್ ಖಾನ್ ಮತ್ತು ಇನ್ನೊಬ್ಬ ಸೇರಿದಂತೆ ಈ ಮೂವರು ಜನರಿಗೂ ಕೂಡ ಮೆಹಬೂಬ್ ಪಾಷಾ ಈ ಒಂದು ಕೇಸಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದ. ಅಂದರೆ ಈತ ಕಮಾಂಡರ್ ಆಗಿದ್ದ. ಏನು ಕೇರಳದ ಕಣ್ಣೂರಲ್ಲಿ ಒಂದು ಕಣ್ಣೂರಿನ ಒಂದು ಕಾಡಲ್ಲಿ ಒಂದು ಗೊಂಬೆಗಳ ಪ್ರತಿಕೃತಿಗೆ ಒಂದು ಶೂಟ್ ಮಾಡಿ ಏನು ಟ್ರೈನಿಂಗನ್ನು ಪಡ್ಕೊಳ್ತಿದ್ರು, ಅದು ಈತ ಮೆಹಬೂಬ್ ಪಾಷಾ ಏನಿದ್ದಾನೆ ಈತನಿಂದಲೇ ಒಂದು ಟ್ರೈನಿಂಗನ್ನು ಪಡ್ಕೊಳ್ತಿದ್ರು ಅನ್ನೋ ಒಂದು ಆತಂಕಕಾರಿ ಮಾಹಿತಿ ಲಭ್ಯವಾಗಿರುವಂಥದ್ದು. ಇದಲ್ದಿರ ಆತ ಮಡಿಕೇರಿಯಲ್ಲೂ ಕೂಡ ಟ್ರೈನಿಂಗ್ ಕೊಟ್ಟಿದ್ದ. ಇದೀಗ ದೆಹಲಿ ಹಾಗೂ ತಮಿಳುನಾಡು ಪೊಲೀಸರು ಈತನನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ, ಹೆಚ್ಚಿನ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಮೂವರಿಗೆ ಮಾತ್ರ ಒಂದು ಟ್ರೈನಿಂಗ್ ಕೊಟ್ಟಿದ್ನ ಅಥವಾ ಬೇರೆ ಯಾರಿಗಾದರೂ ಟ್ರೈನಿಂಗ್ ಕೊಡ್ತಾ ಇದ್ದ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಮಾಹಿತಿಯನ್ನು ಪೊಲೀಸರು ಕೂಡ ಕಲೆ ಹಾಕೊಳ್ತಾನೆ ಇದ್ದಾರೆ. ಇದೀಗ ಈತನ ವಿರುದ್ಧ ಅನ್ಲಾಫುಲ್ ಪ್ರಿವೆನ್ಷನ್ ಆ್ಯಕ್ಟ್ ಅಡಿ ಒಂದು ಕೇಸನ್ನು ಕೂಡ ಬೆಂಗಳೂರು ಸಿಸಿಬಿ ಪೊಲೀಸರು ಒಂದು ರಿಜಿಸ್ಟರ್ ಮಾಡಿದ್ದಾರೆ. ತನಿಖೆಯನ್ನು ಮುಂದುವರಿಸಿರುವಂಥದ್ದು ಇನ್ನಷ್ಟು ಮಾಹಿತಿ
ಈತನಿಂದ ಹೊರಬರುತ್ತೆ. ಆದಷ್ಟು ಅಂದರೆ ದೆಹಲಿ ಪೊಲೀಸರ ಒಂದು ವಿಚಾರಣೆ ಮುಗಿದ ನಂತರ ಆತನನ್ನು ಇಲ್ಲಿಗೆ ಬೆಂಗಳೂರಿಗೆ ಒಂದು ಕರೆತರುವಂತಹ ಒಂದು ಚಾನ್ಸಸ್ ಸಹ ಇರುವಂಥದ್ದು. ಅಂದರೆ ಅಲ್ಲಿ ಆತನನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಾದ್ಮೇಲೆ ಟ್ರಾನ್ಸಿಟ್ ವಾರೆಂಟ್ ಮೇರೆಗೆ ಆತನನ್ನು ಬೆಂಗಳೂರಿಗೆ ಕರ್ಕೊಂಬಂದು ವಿಚಾರಣೆಯನ್ನು ಕೂಡ ಒಂದು ನಡೆಸ್ತಾರೆ. ಅಂದರೆ ಮೆಹಬೂಬ್ ಪಾಷಾ ಪ್ರಮುಖವಾಗಿ ಎಲ್ಲಿದ್ದ, ಯಾರು ಎಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಉಳ್ಕೊಳ್ತಿದ್ದ ಏನು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಇದೀಗ ಪೊಲೀಸರು ಕಲೆ ಹಾಕೊಳ್ತಿರೋದು. ಒಂದೊಂದೇ ಈ ಜಿಹಾದಿಗಳ ಬಂಧನ ಪ್ರಕರಣದಿಂದ ಒಂದೊಂದೇ ಆತಂಕಕಾರ ಮಾಹಿತಿ ಇದೀಗ ಬಯಲಿಗೆ ಬರ್ತಾನೆ ಇದೆ. ಇದೀಗ CAA ಆ್ಯಕ್ಟ್ ಅಡಿ ಯಾರೆಲ್ಲ CAA ಆ್ಯಕ್ಟನ್ನು ವಿರೋಧಿಸ್ತಾರೆ ಅವರನ್ನು ಟಾರ್ಗೆಟ್ ಮಾಡಿಕೊಂಡು ಅವರನ್ನು ಇಟ್ಕೊಂಡು ಈ ರೀತಿ ಜಿಹಾದಿ ಕೃತ್ಯಗಳಲ್ಲೂ ಕೂಡ ಭಾಗಿಯಾಗ್ತಿದ್ರು ಅನ್ನೋ ಒಂದು ಆತಂಕಕರ ಮಾಹಿತಿ ಕೂಡ ಇದೀಗ ಲಭ್ಯವಾಗಿರುವಂಥದ್ದು. ವೀಣಾ, ಎಸ್, ಥ್ಯಾಂಕ್ ಯು ಚೇತನ್ ತಮ್ಮ ಮಾಹಿತಿಗಾಗಿ.